ಅಷ್ಟೇ ತುಂಬಾ ಸೈಲೆಂಟ್ ಆಗಿದ್ದೀರ, ಏನು ಬೈತಾನೆ ಇಲ್ಲ. ಡೈಲಿ ಸಾಯರಿ ಗಳರ್ ಯಾರಪ್ಪ? ಡೈಲಿ ಉಜ್ಜೋಯ್ಬೇಕಾಗುತ್ತಂತ ನೀರ್ ಕುಡಿಯೋದ್ ಬಿಡ್ತೀವಾ ಮಿಸ್ಟ್ರೇ? ಏಯ್ ಮಲಗಿದ್ಯಾ? ಎದ್ದು ಓದ್ಕ ಓದ್ಕ ಓದ್ಕ. ಏಯ್ ಓದು ಅಂದ್ರೆ ನಿದ್ದೆ ಮಾಡ್ತೀಯಾ? ಓದು ಓದು ಓದು. ಓದ್ಕೋ ಅಂದ್ರೆ ನಿದ್ದೆ ಮಾಡ್ತೀಯಾ? ಓದ್ಕ ಓದ್ಕ ಓದ್ಕ. ಚಿಕ್ಕ ಮಕ್ಳು ಸಿಗರೇಟ್ ಸೇದ್ಬಾರ್ದಪ್ಪ, ಕ್ಯಾನ್ಸರ್ ಬರುತ್ತೆ. ಏಕೆ ತಾವು ಸೇದ್ರೆ ಸಿಕ್ಸ್ ಪ್ಯಾಕ್ ಬರುತ್ತಾ? ನಮ್ಮ ಅಣ್ಣ ನಮ್ಮ ಅತ್ತೆ ಒಳಗಡೆ ಮಲಗಬಾರ್ದು ಅಂತೇಳಿ ಬಾಗಿಲಿಗೆ ಒಂದಷ್ಟು ಹೋಲುಗಳು ಹಾಕ್ಬಿಟ್ಟೆ. ಒಂದು ಕೆಲಸ ಮಾಡಿ, ನಿಮ್ಮ ಕತೆ ಏನು ಅಂತ ನನಗೆ ಹೇಳಿ, ನಾನು ಅದನ್ನು ಚಿತ್ರದಲ್ಲಿ ಮೂಡಿಸ್ತೀನಿ. ಬಂದಿದ್ದಂತೆ ನೋಡೋದಕ್ಕೆ. ಯಾಕೋಲೆ ಹಲ್ಲು ಉದುರಿಸ್ಬೇಕಾ? ನಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ, ನೀವು ಇಷ್ಟೇ ಜ್ವರ ಹೊಡೆದ್ರು ಸ್ವಲ್ಪ ಒಳಗಾಡಲ್ಲ ಬಿಡಿ. ಇಂಥ ನನ್ನ ಮಗನಿಗೆ ಯಾರು ಸ್ವಾಮಿ ಹೇಳ್ಕೊಡ್ತಾರೆ? ಬಂಗಾರದ ಪಂಜರದಲ್ಲಿರೋ ಹಸಿರುಗಿಳಿಗೆ ಕರಿ ಕಲರ್ ಪೇಂಟ್ ಹಾಕಿದ್ದೀರಾ? ಯಾವ್ಯಾವ ಪಾರ್ಟ್ಸ್ ಎಲ್ಲಿದೆ ಅಂತ ಗೊತ್ತೇ ಆಗ್ತಿಲ್ಲ ನೋಡಿ. ನಿಮ್ಮ ಮಗಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಇಲ್ಲಪ್ಪ, ಅವಳ ಕಾಲು ಸರಿ ಇಲ್ಲ. ಕುಂಟಿನ ಕಟ್ಕೊಂಡ್ರೆ ನಮ್ಮಿಬ್ಬರಿಗೂ ಮರ ಸುತ್ತೋದು ತೊಂದರೆ ಆಗೋದಿಲ್ವೇ? ಮ್ಯಾರಿಡ್ ಲೈಫ್ ಒಂಥರ ಚೆನ್ನಾಗಿದೆ. ಏನ್ ಸರ್ ಇದು ಪೇಂಟಿಂಗು, ವಿಚಿತ್ರವಾಗಿದೆ. ಇದು ನಿಮ್ಮ ಲೈಫ್ ಪ್ರಧಾನ. ಬುದ್ಧಿಗಡಿ ಮನ್ಸೆ ಬುದ್ಧಿ ಬಂದ ಮ್ಯಾಲೆ ಬಾಳಿನ ಶಿಸ್ತಿಗೆ ಬದ್ಧನಾಗ ಸಿಗೋದಿಲ್ಲ ಸುಲಭ ವಿದ್ಯ ಎಂಬ ಗಂಟು ಗುರುವಿಗೆ ನೀನು ದಾಸನಾಗೋ. ದೊಡ್ಡವ್ರ ಮಾತು ಕೇಳ್ದಾಗಿದ್ರ ನನ್ನಂತಾಗಿ ಲೋಫರ್ಸ್ ಗಳಿಗೆ ಭಗವಂತ ನೀ ಜಾರಿಸಿ ಬಂದ್ಯಪ್ಪ. ಕುಟುಂಬವಾಗಿ ಡಿಫ್ರೆಂಟ್ ಆಗಿದೆ. ಸಿನಿಮಾದಲ್ಲಿ ಗಿರಿರಾಜ್ ಸರ್ ಹೇಳ್ತಾರೆ ಏನೋ ಒಂಥರ ಚೆನ್ನಾಗಿದೆ ಅಂತ. ಸಣ್ಣ ನಾವು ಹೇಳ್ತೀವಿ ಬೇರೆ ಥರ ಇದೆ, ಸಕಲ ಇದೆ ಅನ್ನೋದಿಲ್ಲ. ಅದಕ್ಕಿಂತ ಏನೋ ಒಂಥರ ಅನ್ನೋದು ಸೂಪರ್ ವರ್ಡ್. ಸೊ ಡೆಫಿನೆಟ್ಲಿ ಅರ್ಥ ಆಗಿದೆ. ಸ್ವಂಟ ಮುರಿಯಪ್ಪೋ